ನಮಸ್ಕಾರ ಸ್ನೇಹಿತರೆ ಇವತ್ತು 11ನೇ ವಿಡಿಯೋ ನಿಮ್ಮ ಜಾತಕವನ್ನ ನೀವೇ ತಿಳಿಯಿರಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಸೋ ಹಿಂದಿನ ವಿಡಿಯೋದಲ್ಲಿ 10ನೇ ವಿಡಿಯೋದಲ್ಲಿ ಜಾತಕ ಹಾಕೋದಕ್ಕೆ ಸಾಫ್ಟ್ವೇರ್ ಅನ್ನು ಹೇಗೆ ಯೂಸ್ ಮಾಡಬೇಕು ಹೇಗೆ ಡೌನ್ಲೋಡ್ ಮಾಡಬೇಕು ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ತೋರಿಸಿದ್ವಿ ಹಾಗೂ ಪ್ರಾಯೋಗಿಕವಾಗಿ ನಾವು ಡಿಗ್ರಿ ವೈಸ್ ಹೇಗೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಅದರ ಬಲಾಬಲಗಳ ಬಗ್ಗೆ ಡಿಗ್ರಿ ವೈಸ್ ತಿಳ್ಕೊಂಡಿದ್ದೀವಿ ಇವತ್ತು ಗ್ರಹಗಳ ಉಚ್ಚ ಸ್ಥಿತಿ ಮತ್ತು ನೀಚ ಸ್ಥಿತಿ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಪ್ರತಿಯೊಂದು ಜಾತಕದಲ್ಲಿ ಇದು ಸ್ಟ್ಯಾಂಡರ್ಡ್ ಆಗಿರುತ್ತೆ ಸ್ನೇಹಿತರೆ ಸೂರ್ಯ ಮೇಷದಲ್ಲಿ ಉಚ್ಚನಾಗ್ತಾನೆ ಅದು ಕೂಡ 0 ಟು 30 ಡಿಗ್ರಿಯಲ್ಲಿ 0 ದಿಂದ 10 ಡಿಗ್ರಿಯಲ್ಲಿ ಉಚ್ಚನಾಗಿರ್ತಾನೆ ಕಂಪ್ಲೀಟ್ ಅದು ಉಚ್ಚ ರಾಶಿ ಅಂತಾನೆ ಕನ್ಸಿಡರ್ ಮಾಡಲಾಗುತ್ತೆ ಆದರೆ ಡಿಗ್ರಿ ವೈಸ್ ನೀವು ಕರೆಕ್ಟ್ ಆಗಿ ನೋಡಿದಾಗ 0 ಟು 10 ಡಿಗ್ರಿಯಲ್ಲಿ ಉಚ್ಚನಾಗಿರ್ತಾನೆ ಹಾಗೂ ಎಕ್ಸಾಕ್ಟ್ಲಿ 10 ಡಿಗ್ರಿಯಲ್ಲಿ ಇದ್ದರೆ ಪರಮ ಉಚ್ಚನಾಗಿರ್ತಾನೆ ಅಂದ್ರೆ ಒಂದು ಗ್ರಹ ಉಚ್ಚವಾದಾಗ ಅದು ಅಲ್ಲಿ ಹೈಲೈಟ್ ಆಗಿ ಎಲಿವೇಟೆಡ್ ಆಗಿ ಕಾಣಿಸುತ್ತೆ ಅಂತ ಅರ್ಥ ಅಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ಸೆಲೆಬ್ರಿಟಿ ಬೇರೆ ಅವರ ಒಂದು ಫಂಕ್ಷನ್ ಗೆ ಹೋಗಿರ್ತಾರೆ ಅನ್ಕೊಳ್ಳಿ ಆ ಜಾಗದಲ್ಲಿ ಅವರು ಎಲ್ಲರಕ್ಕಿಂತ ಹೆಚ್ಚಿಗೆ ಹೈಲೈಟ್ ಆಗಿರ್ತಾರೆ ಹೆಚ್ಚು ಜನ ಅವರ ಕಡೆಗೆ ಕಾನ್ಸಂಟ್ರೇಷನ್ ಇರುತ್ತೆ ನೋಡಿರ್ತೀರಲ್ಲ ಆ ರೀತಿಯಾದ ಒಂದು ಸ್ಥಿತಿಯನ್ನು ನಾವು ಉಚ್ಚ ಸ್ಥಿತಿ ಅಂತ ಹೇಳ್ತೀವಿ ಆದರೆ ಡಸಂಟ್ ಮೀನ್ ದಟ್ ಮೋರ್ ದನ್ 100% ರಿಸಲ್ಟ್ ಕೊಡುತ್ತೆ ಅಂತ ಅರ್ಥ ಅಲ್ಲ ಈಗ ಒಬ್ಬ ಸೆಲೆಬ್ರಿಟಿ ಒಬ್ಬ ಎಕ್ಸ್ ವೈ ಝಡ್ ಪರ್ಸನ್ ಜಾಗಕ್ಕೆ ಹೋದಾಗ ಏನೋ ಒಂದು ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೆ ಹೋಗಿರ್ತಾರೆ ಅಲ್ಲಿ ಅವರೇ ಸರ್ವಾಂತರಯಾಮಿ ಅಲ್ಲ ಅವರು ಹೇಳ್ದಂಗೆ ಎಲ್ಲ ನಡೀಬೇಕಂತ ಏನಿಲ್ಲ ಅವರು ಬೆರಳು ತೋರಿಸಿದ್ದನ್ನೆಲ್ಲ ಅವರು ಬದಲಾಯಿಸ್ತಾರೆ ಕರೆದವರು ಅಂತ ಅರ್ಥನೂ ಅಲ್ಲ ಕರೆಕ್ಟ್ ತಾನೆ ಸೋ ಆದರೆ ಹೋಗಿರ್ತಕ್ಕಂತಹ ವ್ಯಕ್ತಿ ಸೆಲೆಬ್ರಿಟಿ ಆಗಿರೋದ್ರಿಂದ ಆ ಜಾಗದಲ್ಲಿ ಆ ಜನಗಳ ಮಧ್ಯೆ ಈತ ಸೆಲೆಬ್ರಿಟಿ ಆಗಿ ಹೋಗಿರೋದ್ರಿಂದ ಅಲ್ಲಿ ಎಲ್ಲರೂ ಆತನನ್ನೇ ನೋಡ್ತಾರೆ ಅಂದ್ರೆ ಹೈಲೈಟ್ ಆಗಿರ್ತಾನೆ ಅಂತ ಅರ್ಥ ಅಷ್ಟೇ 100% ಅವಂದೇ ಅಲ್ಲಿ ನಡೆಯುತ್ತೆ ಅನ್ನೋದು ಅರ್ಥ ಅಲ್ಲ ಅದರ ಅರ್ಥ ಏನು ಯಾವುದೇ ಒಂದು ಗ್ರಹ ಉಚ್ಚ ಸ್ಥಿತಿಯಲ್ಲಿದ್ದರೆ ಅದು ತನ್ನ ಸ್ವಗ್ರಹದಲ್ಲಿ ಉಚ್ಚ ಸ್ಥಿತಿ ಇಲ್ಲ ಅಲ್ವಾ ಮೇಷ ಬಂದು ಸೂರ್ಯನಿಗೆ ಸ್ನೇಹಿತನ ಮನೆ ಆದ್ದರಿಂದ ಅಲ್ಲಿ ಅವನ ಇನ್ಫ್ಲುಯೆನ್ಸ್ ಸ್ವಲ್ಪ ಮಟ್ಟಿಗೆ ನಡೆಯುತ್ತೆ ಅದರ ಅರ್ಥ ಏನು ಸೂರ್ಯ ಅಲ್ಲಿ 75% ರಿಸಲ್ಟನ್ನು ಕೊಡ್ತಾನೆ ಉಚ್ಚ ಸ್ಥಿತಿ ಸೂರ್ಯನಿಗೆ ಮೇಷ ಹಾಗೇನೆ ಅದ ಹಾಗೆ ರವಿಯ ಸ್ವಂತ ಮನೆ ಯಾವುದು ಸಿಂಹ ಅವನು ಮೇಷದಲ್ಲಿ ಉಚ್ಚನಾಗಿರ್ತಾನೆ ಋಷಭದಲ್ಲಿ ಚಂದ್ರ ಆತನ ಸ್ವಂತ ಮನೆ ಕರ್ಕಾಟಕ ಆದರೂ ಋಷಭದಲ್ಲಿ ಅವನ ಶತ್ರು ಸ್ಥಾನದಲ್ಲಿ ಅವನು ಉಚ್ಚನಾಗ್ತಾನೆ ಅಲ್ಲಿ 0 to 3 ಡಿಗ್ರಿಯಲ್ಲಿ ಉಚ್ಚನಾಗ್ತಾನೆ ಎಕ್ಸಾಕ್ಟ್ಲಿ 3 ಡಿಗ್ರಿಯಲ್ಲಿ ಪರಮ ಉಚ್ಚನಾಗ್ತಾನೆ ಅಲ್ಲಿ ನಾರ್ಮಲ್ ಉಚ್ಚ ಸ್ಥಿತಿಯಲ್ಲಿ 75% ರಿಸಲ್ಟ್ ಕೊಟ್ಟರೆ ಪರಮ ಉಚ್ಚ ಸ್ಥಿತಿಯಲ್ಲಿ ಅರೌಂಡ್ 85% or 90% ರಿಸಲ್ಟ್ ಬರುತ್ತೆ ಹಾಗೆ ಮಿಥುನದಲ್ಲಿ ರಾಹು ಉಚ್ಚನಾಗಿರ್ತಾನೆ ಕಂಪ್ಲೀಟ್ ಆ 30 ಡಿಗ್ರಿಯಲ್ಲಿ ಅಂತಾನೆ ತಗೊಳ್ಬಹುದು ಹಾಗೆ ಕರ್ಕಾಟಕದಲ್ಲಿ ಗುರು ಉಚ್ಚನಾಗ್ತಾನೆ 0 to 5 ಡಿಗ್ರಿ ಈ ಮಧ್ಯದಲ್ಲಿ ಉಚ್ಚ ಸ್ಥಿತಿ ಇರುತ್ತೆ ಹಾಗೂ 5 ಡಿಗ್ರಿಯಲ್ಲಿ ಎಕ್ಸಾಕ್ಟ್ಲಿ ಅವನು ಪರಮ ಉಚ್ಚನಾಗ್ತಾನೆ ಸಿಂಹದಲ್ಲಿ ಯಾವುದೇ ಗ್ರಹಗಳಿಗೆ ಉಚ್ಚ ಸ್ಥಿತಿ ಇಲ್ಲ ಕನ್ಯಾದಲ್ಲಿ ಬುಧ ಇಲ್ಲಿ ಉಚ್ಚನಾಗ್ತಾನೆ 0 to 15 ಡಿಗ್ರಿಯಲ್ಲಿ ಉಚ್ಚನಾಗ್ತಾನೆ 15 ಡಿಗ್ರಿಯಲ್ಲಿ ಪರಮೋಚ್ಚನಾಗ್ತಾನೆ ಆದರೆ ಇಲ್ಲಿ ಒಂದು ಗಮನಿಸಬೇಕು ಸ್ನೇಹಿತರೆ ಬುಧ ತನ್ನ ಸ್ವಂತ ಮನೆಯಲ್ಲಿಯೇ ಸ್ವಗ್ರಹದಲ್ಲಿ ಉಚ್ಚನಾಗೋದ್ರಿಂದ ಬುಧ ಇಲ್ಲಿ 100% ಫಲವನ್ನು ಕೊಡ್ತಾನೆ ಯಾಕಂದ್ರೆ ತನ್ನ ಮನೆಯಲ್ಲಿ ತಾನೇ ಡಿಸಿಷನ್ ಮೇಕರ್ ಏನು ಬೇಕಿದ್ರು ತಾನೇ ಡಿಸಿಷನ್ ತಗೋಬಹುದು ಏನು ಬೇಕಿದ್ರು ಅವನು ಬದಲಾಯಿಸಬಹುದು ತನ್ನ ಮನೆಗೆ ತಾನು ಸಾಕಷ್ಟು ಒಳ್ಳೆಯದನ್ನೇ ಬಯಸ್ತಾನೆ ಹೊರತು ಅವನು ಕೆಟ್ಟದನ್ನು ಹೇಗೆ ಬಯಸ್ತಾನೆ ಸೊ ಆದ್ದರಿಂದ
ಬುಧ ತನ್ನ ಮನೆಯಲ್ಲೇ ತಾನು ಉಚ್ಚನಾಗೋದ್ರಿಂದ 100% ರಿಸಲ್ಟ್ ಕೊಡ್ತಾನೆ. ತುಲಾದಲ್ಲಿ ಶನಿ ಸ್ನೇಹಿತನ ಮನೆ ಅಂದ್ರೆ ಶುಕ್ರ ಅಧಿಪತಿ ತುಲಾಗೆ, ಶನಿ ಅವರಿಗೆ ಆಪ್ತ ಮಿತ್ರನಾಗಿರೋದ್ರಿಂದ ಹಾಗೂ ಇದು ಅವನಿಗೆ ಉಚ್ಚ ಸ್ಥಾನ ಆಗಿದೆ. ಹಾಗೂ ಸೊನ್ನೆಯಿಂದ 20 ಡಿಗ್ರಿ ಈ ಅಂತರದಲ್ಲಿ ಅವನು ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಹಾಗೂ 20 ಡಿಗ್ರಿ ಎಕ್ಸಾಕ್ಟ್ಲಿ 20 ಡಿಗ್ರಿಯಲ್ಲಿ ಪರಮ ಉಚ್ಚನಾಗ್ತಾನೆ. ವೃಶ್ಚಿಕದಲ್ಲಿ ಯಾರಿಗೂ ಉಚ್ಚ ಸ್ಥಿತಿ ಇಲ್ಲ. ಧನಸ್ಸು ರಾಶಿಯಲ್ಲಿ ಕೇತು ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ, ಉಚ್ಚ ಸ್ಥಾನ ಕೇತುವಿಗೆ. ಹಾಗೂ ಮಕರದಲ್ಲಿ ಕುಜ ಉಚ್ಚನಾಗ್ತಾನೆ. ಬಟ್ ಇಲ್ಲಿ ಮಕರ ಶನಿ ಅಧಿಪತಿ, ಕುಜ ಶನಿಗೂ ಶತ್ರುತ್ವ ಇದೆ. ಆದರೂ ಇಲ್ಲಿ ಕುಜ ಉಚ್ಚನಾದಾಗ ಆಸ್ ಎ ಸೆಲೆಬ್ರಿಟಿ ಆಗಿ ಅಲ್ಲಿ ಉಚ್ಚನಾದಾಗ 0 to 28 ಡಿಗ್ರಿ ಆಲ್ಮೋಸ್ಟ್ ಮನೆಯಲ್ಲಿ ಅವನು ಉಚ್ಚನಾಗಿರ್ತಾನೆ. 28 ಡಿಗ್ರಿ ಎಕ್ಸಾಕ್ಟ್ಲಿ 28 ಡಿಗ್ರಿ ಇಲ್ಲಿ ಈತ ಪರಮ ಉಚ್ಚನಾಗ್ತಾನೆ. ಹಾಗೂ ಕುಂಭದಲ್ಲಿ ಯಾರಿಗೂ ಉಚ್ಚತ್ವ ಇಲ್ಲ. ಮೀನದಲ್ಲಿ ಶುಕ್ರ ಉಚ್ಚನಾಗ್ತಾನೆ. ಗುರು ಮೀನದ ಅಧಿಪತಿ ಗುರು ಶುಕ್ರ ಶತ್ರುಗಳು. ಆದರೂ ಇಲ್ಲಿ ಶುಕ್ರ ಉಚ್ಚನಾಗೋದ್ರಿಂದ 0 to 27 ಡಿಗ್ರಿ ಅಲ್ಲಿ ಉಚ್ಚನಾಗ್ತಾನೆ. 27 ಡಿಗ್ರಿಯಲ್ಲಿ ಪರಮ ಉಚ್ಚ ಸ್ಥಾನವನ್ನು ಗಳಿಸಿರ್ತಾನೆ, ಸ್ಥಿತನಾಗಿರ್ತಾನೆ ಅಂತ ಅರ್ಥ. ಸೊ ನೀವು ನೆನ್ಪಿಟ್ಕೋಬೇಕಾಗಿರೋದೇನು, ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹಗಳು ಉಚ್ಚರಾಗ್ತಾರೆ. ಇದು ಯಾವುದೇ ಲಗ್ನ ಆಗಿರಲಿ ಸ್ನೇಹಿತರು, ಇದನ್ನು ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಕನ್ಫ್ಯೂಷನ್ ಬರ್ಬೋದು, ನಂದು ಸಿಂಹ ಲಗ್ನಕ್ಕೆ ಹೇಗೆ, ನಂದು ಮೇಷ ಲಗ್ನಕ್ಕೆ ಹೇಗೆ, ನಂದು ವೃಶ್ಚಿಕ ಲಗ್ನಕ್ಕೆ ಹೇಗೆ, ತುಲಾ ಲಗ್ನಕ್ಕೆ ಹೇಗೆ. ಈ 12 ಲಗ್ನಗಳಿಗೂ ಈ ಪರಿಸ್ಥಿತಿ, ಈಗೇನು ನಾನು ಹೇಳಿದ್ದೀನಿ ಈ ಸ್ಥಿತಿನೇ ಕಂಟಿನ್ಯೂಷನ್ ಆಗತ್ತೆ. ಒಂದೇ ಥರ ಉಚ್ಚ ಸ್ಥಿತಿ ಯಾವುದೇ ಕಾರಣಕ್ಕೂ ಈ ಜಾಗಗಳು ಬದಲಾಗೋದಿಲ್ಲ, ಯಾವುದೇ ಲಗ್ನ ಆಗಿರಲಿ. 12 ಲಗ್ನಗಳಿಗೂ ಈ ಉಚ್ಚ ಸ್ಥಾನ ಇರತಕ್ಕಂಥ ಗ್ರಹಗಳು ಅದೇ ರಾಶಿಯಲ್ಲಿ ಉಚ್ಚರಾಗ್ತಾರೆ, ಉಚ್ಚ ಸ್ಥಿತಿಯನ್ನು ಹೊಂದುತ್ತಾರೆ. ಲಗ್ನ ಬೇರೆ ಬೇರೆ ಆದರೂ ಕೂಡ ಇವರ ಉಚ್ಚ ಸ್ಥಾನದ ಸ್ಥಿತಿ ಬದಲಾಗೋದೇ ಇಲ್ಲ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಮುಂದೆ ನೀಚ ಸ್ಥಾನವನ್ನು ನೋಡೋಣ. ನೀಚ ಸ್ಥಾನ ಹಾಗೇನೆ, ಒಂದು ಸಿಂಪಲ್ ಮೆಥಡ್ ಅಲ್ಲಿ ಹೇಳಬೇಕು ಅಂದ್ರೆ, ಉಚ್ಚ ಸ್ಥಾನವನ್ನು ನೀವು ನೋಡೋದ್ರೆ ಈಗ ಯಾವ್ಯಾವ ಗ್ರಹಗಳು ಉಚ್ಚ ಸ್ಥಿತಿ ಇದೆಯೋ ಎಕ್ಸಾಕ್ಟ್ಲಿ ಅದರ ಆಪೋಸಿಟ್ 7ನೇ ಮನೆಯಲ್ಲಿ ಆ ಗ್ರಹಗಳು ನೀಚ ಸ್ಥಾನವನ್ನು ಹೊಂದುತ್ತವೆ. ಫಾರ್ ಎಕ್ಸಾಂಪಲ್, ಮೇಷದಲ್ಲಿ ಆಗ ನೀವು ನೋಡೋದ್ರೆ ಸೂರ್ಯ ಉಚ್ಚನ ಆಗಿದೆ, ಅದೇ ಎಕ್ಸಾಕ್ಟ್ಲಿ ಆಪೋಸಿಟ್ 7th ಹೌಸ್ ಅಲ್ಲಿ ರವಿ ನೀಚನ ಆಗ್ತಾನೆ. ಹಾಗೆ 0 to 10 ಡಿಗ್ರಿಯಲ್ಲಿ ನೀಚನ ಆಗ್ತಾನೆ, 10 ಡಿಗ್ರಿಯಲ್ಲಿ ಪರಮ ನೀಚನ ಆಗ್ತಾನೆ. ಮೇಷದಲ್ಲಿ ಶನಿ ನೀಚನ ಆಗ್ತಾನೆ, ಮೊದಲು ಅವನು ತುಲಾದಲ್ಲಿ ಉಚ್ಚನ ಆಗಿದ್ದ, ಅದರ ಆಪೋಸಿಟ್ 7ನೇ ಮನೆಯಲ್ಲಿ ನೀಚನ ಆಗ್ತಾನೆ. ಹಾಗೂ 0 to 20 ಡಿಗ್ರಿಯಲ್ಲಿ ನೀಚ ಸ್ಥಿತಿ ಇರುತ್ತೆ, 20 ಡಿಗ್ರಿ ಎಕ್ಸಾಕ್ಟ್ಲಿ ಅದರಲ್ಲಿ ಅವನು ಪರಮ ನೀಚನ ಆಗ್ತಾನೆ. ವೃಷಭದಲ್ಲಿ ಯಾರಿಗೂ ನೀಚತ್ವ ಇಲ್ಲ. ಮಿಥುನದಲ್ಲಿ ಉಚ್ಚ ಸ್ಥಿತಿಯಲ್ಲಿ ರಾಹು ಇದ್ದ, ಅವನ ಆಪೋಸಿಟ್ ಎಕ್ಸಾಕ್ಟ್ಲಿ ಅವನು ಧನಸ್ಸಿನಲ್ಲಿ ನೀಚನಾಗ್ತಾನೆ. ಹಾಗೂ ಮಿಥುನದಲ್ಲಿ ಕೇತು ನೀಚನಾಗ್ತಾನೆ, ಎಕ್ಸಾಕ್ಟ್ಲಿ ಆಪೋಸಿಟ್ 7th ಹೌಸ್ನಲ್ಲಿ. ಹಾಗೂ ಕರ್ಕಾಟಕದಲ್ಲಿ ಕುಜ ನೀಚನಾಗ್ತಾನೆ, 0 to 28 ಡಿಗ್ರಿಯಲ್ಲಿ 28 ಡಿಗ್ರಿಯಲ್ಲಿ ಪರಮ ನೀಚನಾಗ್ತಾನೆ. ಸಿಂಹದಲ್ಲಿ ಯಾರು ನೀಚ ಸ್ಥಾನ ಇಲ್ಲ. ಕನ್ಯಾದಲ್ಲಿ ಶುಕ್ರ ನೀಚನಾಗ್ತಾನೆ, 0 to 27 ಡಿಗ್ರಿಯಲ್ಲಿ 27 ಡಿಗ್ರಿಯಲ್ಲಿ ಅವನು ಪರಮ ನೀಚನಾಗ್ತಾನೆ. ಇದನ್ನು ನೆನ್ಪಿಟ್ಕೊಂಡಿರಬೇಕು. ಹಾಗೂ ವೃಶ್ಚಿಕದಲ್ಲಿ ಚಂದ್ರ ನೀಚನಾಗ್ತಾನೆ, 0 to 3 ಡಿಗ್ರಿಯಲ್ಲಿ 3 ಡಿಗ್ರಿಯಲ್ಲಿ ಅವನು ಪರಮ ನೀಚನಾಗ್ತಾನೆ. ಧನಸ್ಸು ರಾಶಿಯಲ್ಲಿ ರಾಹು ನೀಚನಾಗ್ತಾನೆ, ಮಕರ ರಾಶಿಯಲ್ಲಿ ಗುರು ನೀಚನಾಗ್ತಾನೆ, 0 to 5 ಡಿಗ್ರಿಯಲ್ಲಿ 5 ಡಿಗ್ರಿಯಲ್ಲಿ ಗುರು ಪರಮ ನೀಚನಾಗ್ತಾನೆ. ಕುಂಭದಲ್ಲಿ ಯಾರು ನೀಚತ್ವ ಇಲ್ಲ. ಮೀನ ರಾಶಿಯಲ್ಲಿ ಬುಧ ನೀಚನಾಗ್ತಾನೆ, 0 to 15 ಡಿಗ್ರಿಯಲ್ಲಿ, ಎಕ್ಸಾಕ್ಟ್ಲಿ 15 ಡಿಗ್ರಿಯಲ್ಲಿ ಬುಧ ಪರಮ ನೀಚನಾಗ್ತಾನೆ.
ಇಲ್ಲಿ ಒಂದನ್ನು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ, ಯಾವುದೇ ಜಾತಕದಲ್ಲಿ ಯಾವುದೇ ಲಗ್ನ ಆಗಿರಲಿ ಈ ನೀಚತ್ವ ಕೂಡ ಇದೇ ರಾಶಿಗಳಲ್ಲಿ ಸ್ಥಿತವಾಗಿರುತ್ತೆ ಹೊರತು ಬೇರೆ ಬೇರೆ ಲಗ್ನಕ್ಕೆ ಬೇರೆ ಬೇರೆ ನೀಚ ಸ್ಥಾನ ಇರೋದಿಲ್ಲ. ಅದೇ ಈ ಏನು ನಾನು ತೋರಿಸಿದ್ದೀನಿ, ಇದೇ ರಾಶಿಯಲ್ಲಿ ಗ್ರಹಗಳು ನೀಚ ಆಗೋದು, ಅದಕ್ಕೆ ಬದಲಾವಣೆ ಇಲ್ಲ, ಗ್ರಹ ಲಗ್ನಕ್ಕೆ ತಕ್ಕಂಗೆ ಇಲ್ಲಿ ಬದಲಾವಣೆ ಬರೋದಿಲ್ಲ, ಇದು ಫಿಕ್ಸ್. ಅರ್ಥ ಆಗಿಲ್ಲ ಸ್ನೇಹಿತರೆ, ಇನ್ನೊಂದು ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕು ಏನು ಅಂದ್ರೆ, ಗ್ರಹ ನೀಚ ಆದ ತಕ್ಷಣ ಗ್ರಹ ಜೀರೋ ಪವರ್ ಅನ್ನ ಕೊಡುತ್ತೆ ಅಂತ ಅರ್ಥ ಅಲ್ಲ. ಗ್ರಹಗಳು ನೀಚ ಸ್ಥಿತಿಯಲ್ಲಿ ಇದ್ರೆ ನೀಚ ರಾಶಿಯಲ್ಲಿ ಬಂದಾಗ ನೀಚತ್ವವನ್ನು ಹೊಂದಿದ್ದಾವೆ ಅಂತ ಅರ್ಥ ಏನು ಅಂದ್ರೆ, ಅವು ಜೀರೋ ಪವರ್ಗೆ ಬಂತು ಅಂತ ಅರ್ಥ ಅಲ್ಲ. ಆ ಗ್ರಹದ ನೀಚತ್ವ ಹೆಚ್ಚಾಗಿದೆ ಅಂತ ಅರ್ಥ. ಅಂದ್ರೆ ನಾವು ಕೆಲವೊಬ್ಬ ವ್ಯಕ್ತಿಯನ್ನ ಮಾತಾಡಿಸುವಾಗಲಿ, ಕೆಲವೊಬ್ಬ ವ್ಯಕ್ತಿ ಜೊತೆಯಲ್ಲಿ ನಾವು ಸಂಪರ್ಕ ಮಾಡಿದಾಗ ಅಥವಾ ತುಂಬಾ ದಿವಸದ ಒಬ್ಬ ವ್ಯಕ್ತಿಯನ್ನು ನಾವು ಅರ್ಥ ಮಾಡ್ಕೊಂಡಾಗ ಅವ್ರ ಸ್ವಭಾವ ಏನು ಅನ್ನೋದು ಗೊತ್ತಾಗುತ್ತೆ ನಮ್ಗೆ. ಏನ ಅರ್ಥದಲ್ಲಿ ಅಂದ್ರೆ, ಆತ ತುಂಬಾ ಒಳ್ಳೆಯವನಾಗಿದ್ರೆ ಎಲ್ಲಾ ವಿಚಾರದಲ್ಲೂ ನಿಮ್ಗೆ ಒಳ್ಳೆಯದನ್ನ ಸಜೆಸ್ಟ್ ಮಾಡ್ತಾನೆ, ತಪ್ಪಿದ್ರೆ ತಪ್ಪು ಅಂತಾನೆ, ಒಳ್ಳೆಯದಿದ್ರೆ ಒಳ್ಳೆಯದು ಅಂತಾನೆ, ತಪ್ಪು ನಡಾಗಿ ಇದ್ಕೊಂಡು ನಡೀಬಹುದು ಅಂತ ಅದನ್ನ ಸಜೆಷನ್ ಕೊಡ್ತಾನೆ ಅಥವಾ ತಿದ್ದಿ ಹೇಳ್ತಾನೆ. ಒಳ್ಳೆ ಸ್ವಭಾವದ ವ್ಯಕ್ತಿಗಳು ಕೆಲವೊಬ್ಬ ವ್ಯಕ್ತಿಗಳಿರ್ತಾರೆ, ನಿಮ್ಗೆ ಯಾರು ಒಳ್ಳೇದು ಮಾಡಿದ್ರು ಒಂದು ಮಾತಂತಾರೆ, ಕೆಟ್ಟದ್ದು ಮಾಡಿದ್ರು ಅಂತಾರೆ, ಯಾರಾದ್ರೂ ಒಳ್ಳೇದು ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ನೀನ್ ಯಾಕೆ ಮಾಡ್ಬೇಕು ಅದನ್ನ, ಆ ಒಳ್ಳೇದು ಮಾಡಿದ್ರಲ್ಲೂ ಒಂದು ಕೆಟ್ಟದನ್ನು ಬಿಡುತ್ತಾರೆ, ಬೇಕಂತಾನೆ ಕೋಳಿ ಕೆಟ್ಟದಿಗೆ ಇನ್ನೊಬ್ಬರನ್ನ ಡಿಸ್ಕರೇಜ್ ಮಾಡೋದು. ಯಾರು ಎಷ್ಟೇ ಒಳ್ಳೇದು ಮಾಡಕ್ ಹೋದ್ರು ಅವ್ರಿಗೆ ಅದು ಕೆಟ್ಟದಾಗೆ ಕಾಣುತ್ತೆ. ಅಂದ್ರೆ ನಾವು ಎಷ್ಟು ನೀಚ ಮನುಷ್ಯ, ಎಷ್ಟು ನೀಚ ಮನಸ್ಥಿತಿಯ ಒಂದು ನಾವು ಅನ್ಕೋತೀವಲ್ವ. ಸೊ ಅದೇ ರೀತಿ ಗ್ರಹ ಯಾವಾಗ ನೀಚ ಸ್ಥಿತಿಯಲ್ಲಿ ಬರುತ್ತೋ ಅವನ ನೆಗೆಟಿವ್ ಪಾಯಿಂಟ್ಸ್ ಹೈಲೈಟ್ ಆಗುತ್ತೆ, ಇನ್ನೂ ಹೆಚ್ಚು ನೆಗೆಟಿವ್ ಆಗಿ ರಿಸಲ್ಟ್ ಕೊಡ್ತಾನೆ. ಇನ್ನೂ ಸುಲಭವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಸ್ನೇಹಿತರೆ, ನಮ್ಮ ದೇಹನ ಕನ್ಸಿಡರ್ ಮಾಡಿ, ನಮ್ಮ ದೇಹದಲ್ಲಿ ವಿಟಮಿನ್ಸ್ ಒಂದು ಲೆವೆಲಲ್ಲಿ ಇರಬೇಕು, ಯಾವುದೇ ಆಗಿರಲಿ, ವಿಟಮಿನ್ ಡಿ ಆಗಿರಲಿ, ಬಿ ಟ್ವೆಲ್ ಆಗಿರಲಿ, ಬ್ಲಡ್ ಆಗಿರಲಿ, ನಮ್ಮ ದೇಹದಲ್ಲಿ ಅದು ಒಂದು ಮೀಡಿಯಂ ರೇಂಜ್ ಅಲ್ಲಿ ಕರೆಕ್ಟ್ ಆಗಿ ಮಿನಿಮಮ್ ನಂಬರ್ಸ್ ಅಲ್ಲಿ ಇದ್ರೆ, ನಾರ್ಮಲ್ ಆಗಿ ದೇಹಕ್ಕೆ ಬೇಕಾಗುವಷ್ಟು ಆಗ ದೇಹ ಅಸುಸ್ಥಿತಿಯಲ್ಲಿ ಇರ, ಅದೇ ಅದು ಕಡಿಮೆ ಆಗ್ತಾ ಬಂದ್ರೆ, ಸೊ ಕಡಿಮೆ ಆಯ್ತು ಬಿಡು ನಮ್ಗೆ ಸಮಸ್ಯೆ ಇಲ್ಲ ಅಂತ ಸುಮ್ಮನೆ ಇರಕ್ಕಾಗತ್ತಾ, ಬ್ಲಡ್ ಕಡಿಮೆ ಆದ್ರೆ ಅನಿಮಿಕ್ ಆಗ್ತೀವಿ, ವಿಟಮಿನ್ ಡಿ 3 ಕಡಿಮೆ ಆದ್ರೆ ಜಾಯಿಂಟ್ಸ್ ಪೇನ್ ಎಲ್ಲ ಶುರು ಆಗುತ್ತೆ, ಹೇರ್ ಲಾಸ್ ಆಗ್ಲಿಕ್ಕೆ ಶುರು ಆಗುತ್ತೆ, ವಿಟಮಿನ್ ಬಿ 12 ಕೊರತೆ ಆದ್ರೆ ನಮ್ಗೆ ನರ್ವ್ಸ್ ವೀಕ್ನೆಸ್ ಬರಲಿಕ್ಕೆ ಶುರು ಆಗುತ್ತೆ. ಹಾಗೆ ಅದು ವಿಟಮಿನ್ ಜಾಸ್ತಿ ಆದರೂ ಕೂಡ ಒಂದಲ್ಲ ಒಂದು ದುಷ್ಪರಿಣಾಮವನ್ನು ಕೊಡುತ್ತೆ. ಹಾಗೆಯೇ ಗ್ರಹಗಳು ಕೂಡ ಅವಶ್ಯಕತೆ ಇರತಕ್ಕಂತಹ ಒಂದು ಸ್ಥಿತಿಯಲ್ಲೇ ಅವು ಚೆನ್ನಾಗಿದ್ರೆ ಒಳ್ಳೆಯ ರಿಸಲ್ಟ್ ಅನ್ನು ಕೊಡ್ತಾರೆ, ಉಚ್ಚವಾಗಿದ್ರು ಕೂಡ ಒಂದು ಲೆವೆಲ್ಗೆ ಒಳ್ಳೆಯ ರಿಸಲ್ಟ್ ಕೊಡ್ತಾರೆ. ಬಟ್ ಅತಿ ಆದಾಗ ಅದು ಕೂಡ ನಮಗೆ ವಿಷ ಆಗುತ್ತೆ. ಅಂದ್ರೆ ಅಮೃತ ಕೂಡ ಹೆಚ್ಚಾದ ಅತಿಯಾದಾಗ ವಿಷ ಆಗುತ್ತೆ ಅಂತಾರಲ್ವ. ಹಾಗೇನೆ ಯಾವುದೇ ಗ್ರಹ ಉಚ್ಚ ಸ್ಥಿತಿಯಲ್ಲಿ ಇರಲಿ ಅಥವಾ ನೀಚ ಸ್ಥಿತಿಯಲ್ಲಿ ಇರಲಿ, ಎಲ್ಲ ಸ್ಥಿತಿಯಲ್ಲೂ ಕೂಡ ಅವುಗಳು ಅದಕ್ಕೆ ತಕ್ಕಂತ ರಿಸಲ್ಟ್ ಅನ್ನು ಕೊಡ್ತಾರೆ. ಸೊ ನೀಚ ಸ್ಥಿತಿ ಅಂದ್ರೆ ಜೀರೋ ಸ್ಥಿತಿ ಅಲ್ಲ, ಅವರಲ್ಲಿ ನಮಗೆ ನೆಗೆಟಿವ್ ರಿಸಲ್ಟ್ಸ್ಗಳು ಹೆಚ್ಚು ಬರ್ತವೆ ಅಂತ ಅರ್ಥ. ಅಂದ್ರೆ ಆ ಗ್ರಹ ತನ್ನ ಕಾರಕತ್ವಗಳನ್ನು ನಮ್ಗೇನು ಕೊಡಬೇಕು, ಒಳ್ಳೊಳ್ಳೆ ರಿಸಲ್ಟ್ ಅನ್ನು ಕೊಡಬೇಕು, ಅದರಲ್ಲಿ ನಮಗೆ ತೊಂದರೆ ಆಗುತ್ತೆ, ಅದರ ದೈಹಿಕದ ಭಾಗವೇ ಆಗಿರಲಿ. ಫಾರ್ ಎಕ್ಸಾಂಪಲ್, ಸೂರ್ಯ ನೀಚನಾಗಿದ್ದಾನೆ ಅಂದ್ರೆ ಯಾರಿಗೆ ಸೂರ್ಯ ನೀಚನಾಗಿರ್ತಾನೋ ಅಂತವರನ್ನ ನೀವು ಗಮನಿಸಿದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ, ಅವ್ರಿಗೆ ಆತ್ಮವಿಶ್ವಾಸ ಕಡಿಮೆ ಇರುತ್ತೆ, ತಮ್ಮ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ ಅಂತ ಅರ್ಥ ತಗೋಬಹುದು. ಯಾರಿಗೆ ಚಂದ್ರ ನೀಚನ ಆಗ್ತಾನೆ ಅವರಿಗೆ ಅವರ ಮನಸ್ಥಿತಿ ನೆಗೆಟಿವ್ ಥಿಂಕಿಂಗ್ ಜಾಸ್ತಿ ಇರುತ್ತೆ, ಪಾಸಿಟಿವ್ ಅನ್ನ ಕಡಿಮೆ ಯೋಚನೆ ಮಾಡ್ತಾರೆ, ಭಯಗ್ರಸ್ತ ಮನಸ್ಥಿತಿ ಜಾಸ್ತಿ ಇರುತ್ತೆ, ಎಲ್ಲದರಲ್ಲೂ ನನಗೇನೋ ಆಗ್ಬಿಡುತ್ತೆ ಅನ್ನೋ ರೀತಿಯಾದ ನೆಗೆಟಿವ್ ಥಿಂಕಿಂಗ್ ಹೆಚ್ಚಾಗಿರುತ್ತೆ, ಡಿಪ್ರೆಸ್ ಮೈಂಡ್ ಡಿಪ್ರೆಷನ್ ಹೆಚ್ಚು ಒಳಗಾಗತ್ತೆ ಮನಸ್ಸು. ಅರ್ಥ ಆಯ್ತಲ್ಲ ಸ್ನೇಹಿತರೆ. ಹಾಗೆ ಗುರು ಗುರು ನೀಚನ ಆದಾಗ, ಗುರು ಈಸ್ ಎ ಆಂಟಿಬಯೋಟಿಕ್ ಇದ್ದ ಹಾಗೆ ಬಾಡಿಯಲ್ಲಿ, ಏನೇ ರೋಗ ನಿರೋಧಕ ಶಕ್ತಿ ಹೇಗಿರುತ್ತೋ ಆ ರೀತಿ ಗುರು. ಯಾವಾಗ ನಮಗೆ ಗುರು
ಕಡಿಮೆ ಆಗುತ್ತೋ, ವೈಟಮಿನ್ ಕಡಿಮೆ ಆಗುತ್ತೆ ದೇಹದಲ್ಲಿ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ಕಾಯಿಲೆಗಳು ನಮ್ಮನ್ನು ಬೇಗ ಅಟ್ರಾಕ್ಟ್ ಆಗ್ತವೆ. ಹಾಗೂ ಅವನು ವಿದ್ಯಾಕಾರಕ, ಸಂತಾನಕಾರಕ, ಹಣಕಾರಕ, ಕುಟುಂಬಕಾರಕ, ಈ ಅವನ ಕಾರಕತ್ವಗಳಲ್ಲಿ ನಮಗೆ ರಿಸಲ್ಟ್ ಕಡಿಮೆ ಆಗುತ್ತೆ. ಪಾಸಿಟಿವ್ ಬಂದಿಗೆ ಅದು ನೆಗೆಟಿವ್ ಆಗಿ ವರ್ಕ್ ಆಗಲಿ ಶುರು ಆಗುತ್ತೆ. ಕುಟುಂಬದಲ್ಲಿ ನಮ್ಮ ಅಟ್ಯಾಚ್ಮೆಂಟ್ ಇರಲ್ಲ, ನಮ್ಮದೇ ಒಂದು ಥಿಯರಿ ಇರುತ್ತೆ. ಹಣಕಾಸು ಅವನ ಕೈಯಲ್ಲಿ ನಿಲ್ಲೋದಿಲ್ಲ, ಅಥವಾ ಬರೋದ್ರಲ್ಲಿ ಅಡೆತಡೆಗಳಾಗ್ತವೆ. ಸಂತಾನದಲ್ಲಿ ಸಮಸ್ಯೆ ಆಗುತ್ತೆ, ಒಂದು ವೇಳೆ ಸಂತಾನ ಆದರೂ ಕೂಡ ಅವ್ರ ಜೊತೆಗೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಲ್ಲ, ಬರೀ ಕ್ಲಾಶ್ ಶುರು ಆಗುತ್ತೆ. ಸೊ ಹೀಗೆ ಅದರ ಕಾರಕತ್ವದಲ್ಲಿ ಅದು ಕಡಿಮೆ ಆಗ್ತಾ ಬರುತ್ತೆ. ನಿಮಗಿದು ನೀಚತ್ವದ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಮುಂದೆ ಹೋಗೋಣ. ಜಾತಕದಲ್ಲಿ ಶುಭ ಹಾಗೂ ಅಶುಭ ಗ್ರಹ, ಅಶುಭ ಭಾವಗಳು ಅಥವಾ ಮನೆಗಳು. ನಮ್ಮ ಈ 12 ಮನೆಗಳು ನಾವು ನೋಡಿದೀವಲ್ಲ ಸ್ನೇಹಿತರೆ, ಇಲ್ಲಿ 1-12 ಮನೆ ಸ್ಟ್ಯಾಂಡರ್ಡ್ ಆಗಿ ತಗೊಳ್ಳೋಕ್ಕಾಗಲ್ಲ. ಶುಭ ಮತ್ತು ಅಶುಭ ಮನೆಗಳನ್ನ ಕ್ಯಾಲ್ಕುಲೇಟ್ ಮಾಡುವಾಗ ನಿಮ್ಮ ನಿಮ್ಮ ಲಗ್ನವನ್ನ ಬೇಸ್ ಮಾಡಿಯೇ ನೋಡ್ಕೋಬೇಕು. ಯಾವುದೇ ಲಗ್ನ ಆಗಿರಲಿ, 12 ಮನೆಯಲ್ಲಿ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, ಈ 12 ಮನೆಗಳಲ್ಲಿ ನಿಮ್ಮ ಲಗ್ನ ಯಾವುದೇ ಆಗಿರಲಿ, ಆ ಲಗ್ನದ ಮನೆಯನ್ನು ಒಂದು ಅಂತ ನೀವು ಅಲ್ಲಿಂದ ಕೌಂಟ್ ಮಾಡ್ತೀರಾ ಅಲ್ವಾ? ಲಗ್ನದ ಮನೆ ನೀವು ಕೌಂಟ್ ಮಾಡುವಾಗ ಅದು ಒಂದು ಅಂತ ಆದರೆ ಅಲ್ಲಿಂದ ಯಾವಾಗಲೂ 1-4-7 ಕೇಂದ್ರ ಭಾವಗಳು, ಅಂದರೆ ನಿಮ್ಮ ಲಗ್ನದಿಂದ ಕೌಂಟ್ ಮಾಡಲಿಕ್ಕೆ ಶುರು ಮಾಡಿ, 1ನೇ ಮನೆ ಕೇಂದ್ರ ಸ್ಥಾನ, 4ನೇ ಮನೆ ಕೇಂದ್ರ ಸ್ಥಾನ, 7ನೇ ಮನೆ ಕೇಂದ್ರ ಸ್ಥಾನ, 10ನೇ ಮನೆ ಕೇಂದ್ರ ಸ್ಥಾನ. ಅಂದರೆ 1-4-7 ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಇವು ನೈಸರ್ಗಿಕವಾಗಿ ಶುಭ ಸ್ಥಾನಗಳು, ಶುಭ ಭಾವಗಳು, ಶುಭ ಮನೆಗಳು. ಅರ್ಥ ಆಯ್ತು ಸ್ನೇಹಿತರೆ? ನಿಮ್ಮ ಫಾರ್ ಎಕ್ಸಾಂಪಲ್ ಕನ್ಯಾ ಲಗ್ನ ಅಂದ್ಕೊಡೋಣ. ಸೊ 1ನೇ ಮನೆ, 4ನೇ ಮನೆ ಅಂದರೆ 9ನೇ ಮನೆ ಕನ್ಯಾಗೆ 4ನೇ ಮನೆ ಆಗುತ್ತೆ, 7ನೇ ಮನೆ ಕನ್ಯಾಗೆ 12ನೇ ಮನೆ, 7ನೇ ಮನೆ ಆಗುತ್ತೆ, 10ನೇ ಮನೆ ಕನ್ಯಾಗೆ 3ನೇ ಮನೆ, 10ನೇ ಮನೆ ಆಗುತ್ತೆ. 1-4-7-10 ಈ 4 ಮನೆಗಳು ಕೇಂದ್ರ ಸ್ಥಾನಗಳು. ಇವು ಯಾಕೆ ಒಳ್ಳೆಯದು ಅಂದರೆ ಇದು ನೈಸರ್ಗಿಕವಾಗಿ ಸಹಜವಾಗಿ ಪ್ರಕೃತಿಯಲ್ಲಿ ನಿಮಗೆ ಎಲ್ಲ ಸುಖವನ್ನು ಕೊಡೋದಕ್ಕೇನು ಇರುವುದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಈಗ ನಿಮ್ಮದು ಕನ್ಯಾ ಲಗ್ನ ಅಂದರೆ 1ನೇ ಮನೆ ಲಗ್ನ ಅಂದ್ರೆ 1ನೇ ಮನೆ, 1ನೇ ಮನೆ ಅಂದರೆ ಏನು? ತನುಭಾವ, ನಮ್ಮ ದೇಹ. ನಾವು ಯಾವಾಗಲೂ ನಮ್ಮ ದೇಹದ ಮೇಲೆ ನಮ್ಮ ಕಾಳಜಿ ಇದ್ದೇ ಇರುತ್ತೆ. ಒಳ್ಳೆ ಬಟ್ಟೆ ಹಾಕಬೇಕು, ನಾವು ಚೆನ್ನಾಗಿ ಕಾಣಬೇಕು, ನಾವು ಸುಂದರವಾಗಿ ಕಾಣಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ನಾವು ಯಾವಾಗಲೂ ಅದ್ರ ಮೇಲೆ ನಾವು ಕನ್ಸರ್ನ್ ಇದ್ದೇ ಇರುತ್ತೆ ಅಲ್ವಾ ನಮಗೆ? ಅಯ್ಯೋ ಇವತ್ತು ಬಿಟ್ಬಿಡು, ಇನ್ನೊಂದು 6 ಆದ್ಮೇಲೆ ನೋಡೋಣ, ಆಮೇಲೆ ಮುಖ ತೊಳ್ಕೊಳ್ಳೋಣ, ಆಮೇಲೆ ಸ್ನಾನ ಮಾಡೋಣ, ಆಮೇಲೆ ದೇಹದ ಬಗ್ಗೆ ಯೋಚನೆ ಮಾಡೋಣ ಅಂತೀವ ನಾವು? ಇಲ್ಲ, ವಿ ಆರ್ ಆಲ್ವೇಸ್ ಅಲರ್ಟ್ ಆನ್ ಹೆಲ್ತ್ ಕಾನ್ಶಿಯಸ್ ಇರ್ತೀವಿ. ಆರೋಗ್ಯದಲ್ಲಿ ಸ್ಥಿತಿಯಾಗಿರಬೇಕು ಅಂತ ಬಯಸ್ತೀವಿ, ಚೆನ್ನಾಗಿ ಕಾಣಬೇಕು ಅಂತ ನಾವು ಡೈಲಿ ಡ್ರೆಸ್ ಮಾಡ್ತೀವಿ, ಡೈಲಿ ಸ್ನಾನ ಮಾಡ್ತೀವಿ, ನಮ್ಮನ್ನು ನಾವು ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇದು ನೈಸರ್ಗಿಕವಾಗಿ ನಮಗೆ ರೂಪ ಎಲ್ಲವನ್ನು ಹೊಟ್ಟೆ ಕೊಡುತ್ತೆ. ಆದ್ದರಿಂದ ಇದು ಶುಭ ಸ್ಥಾನ. ಹಾಗೆ 4ನೇ ಮನೆ ಸುಖ. ನಮಗೆ ಸ್ವಂತ ಮನೆ ಇರಲಿ, ಬಾಡಿಗೆ ಮನೆ ಇರಲಿ, ಇರಕ್ಕೊಂದು ಮನೆ ಅಂತ ಬೇಕೇ ಬೇಕು. ನಿತ್ಯ ನಾವು ಮನೆಯಲ್ಲೇ ಮಲಗುವುದು ಅಲ್ವಾ? ಹಾಗೆ ಸುಖ ಪ್ರಾಪರ್ಟಿ ವಿಚಾರದಲ್ಲಾಗಿರ್ಬೋದು, ವೆಹಿಕಲ್ ವಿಚಾರಗಳಲ್ಲಾಗಿರ್ಬೋದು ಅಲ್ವಾ? ಈ ಸುಖ ನಾವು ನಿತ್ಯ ಅನುಭವಿಸ್ತೀವಿ. ಆದ್ದರಿಂದ ಇದು ಕೂಡ ನೈಸರ್ಗಿಕವಾಗಿ ದೈನಂದಿನವಾಗಿ ಯೂಸ್ ಮಾಡುವಂಥದ್ದು ಸುಖ ಸ್ಥಾನ. ಹಾಗೆ ಸಪ್ತಮ ಭಾವ, ನಾವು ಎಲ್ಲೇ ಕೆಲಸ ಮಾಡಬೇಕಾದರೂ ಕೂಡ ನಾವು ಪಬ್ಲಿಕ್ ಜೊತೆಯಲ್ಲಿ ಇದ್ದೇ ಇರ್ತೀವಿ, ಒಂದಲ್ಲ ಒಂದು ರೂಪದಲ್ಲಿ ಪಬ್ಲಿಕ್ ಜೊತೆ ಕನೆಕ್ಟ್ ಆಗೇ ಇರ್ತೀವಿ ಅಲ್ವಾ ಸ್ನೇಹಿತರೆ? ಹಾಗೆ ನಾವು ಬಿಸ್ನೆಸ್ ಅಲ್ಲಿದ್ದರೆ ಒಂದಲ್ಲ ಒಂದು ಪಾರ್ಟ್ನರ್ ಜೊತೆಯಲ್ಲಿ ಇರ್ತೀವಿ, ಮದುವೆ ಆಗಿದ್ರೆ ಹೆಂಡತಿ ಜೊತೆಯಲ್ಲಿ ಇದ್ದೇ ಇರ್ತೀವಿ. ಸೊ ಇದು ಕೂಡ ದೈನಂದಿನ ಜೀವನದಲ್ಲಿ 365 ಬದುಕಿರೋ ತನಕ ಜೊತೆಯಲ್ಲಿರ್ತಕ್ಕಂಥದ್ದು, ಡೈಲಿ ನಡೆಯುವಂಥದ್ದು. ಹೀಗಾಗಿ ಇದು ಕೂಡ ನೈಸರ್ಗಿಕವಾಗಿ ನಮಗೆ ಎಲ್ಲ ಅನುಭವವನ್ನು ಕೊಡುವಂಥದ್ದು 7ನೇ ಮನೆ, ಅದು ಶುಭ. ಹಾಗೆ 10ನೇ ಮನೆ ನಾವು ದುಡಿಮೆ, ಒಂದು ಹಂತಕ್ಕೆ ಬಂದ ತಕ್ಷಣ ನಾವು ದುಡಿಮೆ ದುಡಿಲೇಬೇಕು.
ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಮೇಂಟೈನ್ ಮಾಡಲೇಬೇಕು. ಯಾವತ್ತೋ ದುಡಿತೀನಿ, ಯಾವತ್ತೋ ಕೆಲಸಕ್ಕೆ ಹೋಗ್ತೀನಿ ಅಂದರೆ ನಡೆಯುತ್ತ ಸ್ನೇಹಿತರೆ? ಇಲ್ಲ ಅಲ್ಲ, ಡೈಲಿ ಕೆಲಸಕ್ಕೆ ಹೋಗಲೇಬೇಕು, ದುಡ್ಡು ಅರ್ನ್ ಮಾಡಲೇಬೇಕು. ನಮ್ಮ ಪ್ರೊಫೆಷನ್ ಬಿಸ್ನೆಸ್ ಆಗಿರ್ಬೋದು, ಕೆಲಸ ಮಾಡೋದಿರ್ಬೋದು, ಏನೇ ಆಗಲಿ, ಅದು ಕೂಡ ಡೈಲಿ ಆಕ್ಟಿವಿಟಿನೇ ಆಗಿರೋದು. ಸೊ ಹೀಗಾಗಿ ಈ 4 1 4 7 10 ಇದು ಸಹಜವಾದ ಸುಖ ಸ್ಥಾನಗಳು, ಇವು ಬಹಳ ಶುಭ ಸ್ಥಾನಗಳು. ಅರ್ಥ ಆಯ್ತು ಸ್ನೇಹಿತರೆ? ಈ 4 ಮನೆ ನಿಮ್ಗೆ ಯಾವಾಗಲೂ ಒಳ್ಳೆಯದನ್ನೇ ಕೊಡುತ್ತೆ. ಹೀಗಾಗಿ ಇದು 1 4 7 10 ನೆನಪಿಟ್ಕೊಳ್ಳಿ, ಇವು ಕೇಂದ್ರ ಭಾವಗಳು, ಕೇಂದ್ರದ ಮನೆಗಳು. ತ್ರಿಕೋನ 1 5 9 ಇಲ್ಲಿ ನೋಡಿ, 1 2 ಕಡೆಗೂ ಬಂತು, ಕೇಂದ್ರದಲ್ಲೂ ಬಂತು, ತ್ರಿಕೋನದಲ್ಲೂ ಬಂತು. ಸೊ 1 ಕಾಮನ್ ಆಗಿರುತ್ತೆ, 2 ಅದು ಭಾವನಾ ಕೇಂದ್ರ ಸ್ಥಾನವಾಗುತ್ತೆ, ತ್ರಿಕೋನ ಸ್ಥಾನವೂ ಆಗುತ್ತೆ. ಸೊ ಹಾಗಾಗಿ ತನು ಅಂತ ಬಂತು. 5 ಮತ್ತು 9, 5 ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಮಾಡಿರ್ತಕ್ಕಂತಹ ಪಾಪ ಪುಣ್ಯ, ಅದನ್ನು ನಮಗೆ ಈ ಜನ್ಮಕ್ಕೆ ಕೊಡುತ್ತೆ. ಆದ್ದರಿಂದ ಇದು ಕೂಡ ಬಹಳ ಮುಖ್ಯವಾಗಿ ಶುಭ ಸ್ಥಾನವಾಗುತ್ತೆ. 9 9ನೇ ಮನೆ ಯಾವಾಗಲೂ ಈ ಜನ್ಮದಲ್ಲಿ ನೀವು ಮಾಡೋ ಪುಣ್ಯವನ್ನು ತೋರಿಸುತ್ತೆ. ನೀವು ಎಷ್ಟು ಸಂಪಾದನೆ ಮಾಡಿದ್ರ, ಪೂಜೆ ಪುನಸ್ಕಾರ ಲಾಂಗ್ ಜರ್ನಿ ಅವನ್ನೆಲ್ಲವನ್ನು ತೋರಿಸುತ್ತೆ. ಧರ್ಮ ನೀವು ಎಷ್ಟು ಮಟ್ಟಿಗೆ ನಂಬ್ತೀರಾ, ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ಈ ಜನ್ಮದಲ್ಲಿ ಪುಣ್ಯ ಸಂಪಾದನೆ ಮಾಡ್ತೀರಾ ಅನ್ನೋದನ್ನು ತೋರಿಸುತ್ತೆ. ಸಿ ಹೀಗಾಗಿ 1 5 9 ಕೂಡ ಆಸ್ಪಿಷಿಯಸ್, ಬಹಳ ಒಳ್ಳೆಯ ಭಾವಗಳು, ಒಳ್ಳೆಯ ಫಲವನ್ನು ಕೊಡುವಂಥವು. ಅರ್ಥ ಆಯ್ತಲ್ಲ? ಇನ್ನು 2 3 11 ಇವು ಇತ್ತಲ ಕಡೆ ಒಳ್ಳೆಯದು ಅಲ್ಲ, ಇತ್ತಲ ಕಡೆ ಕೆಟ್ಟದ್ದು ಅಲ್ಲ. ಅರ್ಥ ಆಯ್ತಲ್ಲ? ಇದರಲ್ಲಿ 2 ಬರುತ್ತೆ, ಸ್ವಲ್ಪ ಒಳ್ಳೆಯದು ಇರುತ್ತೆ, ಸ್ವಲ್ಪ ಕೆಟ್ಟದ್ದು ಇರುತ್ತೆ. ಆದ್ದರಿಂದ ಇದು 2 3 11 ಯಾಕೆ ಇದು ಉಪಚಯ ಭಾವ ಅಂತೀರಿ ಅಂದರೆ, ಯಾಕೆ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಅಂತೀರಿ ಅಂದರೆ, ಇದು ತ್ರಿಕೋನ ಬಂದು ಒಂಥರ ಲಕ್, 9th ಹೌಸ್ ಇಸ್ ಲಕ್ ಅಲ್ವಾ. 5 ಪೂರ್ವಪುಣ್ಯ, 1 4 7 10 ಕೇಂದ್ರ ಸ್ಥಾನ ನೈಸರ್ಗಿಕವಾಗಿ ನಮಗೆಲ್ಲ ಸುಖವನ್ನು ಕೊಡುವಂಥದ್ದು. ಹಾಗೇನೆ 2 3 11 ಇದೆಯಲ್ಲ, ಇದು ಸ್ವಪ್ರಯತ್ನದಿಂದ ಪಡೆಯೋ ಅಂಥದ್ದು, ಇದು ಸುಮ್ಮನೆ ಬರೋದಿಲ್ಲ. ಇದಕ್ಕೆ ಮ್ಯಾಕ್ಸಿಮಮ್ ಕಂಡೀಷನ್ ಅಪ್ಲೈ, ನಿಮಗೆ ಹಣ ಬೇಕು, ಕಷ್ಟಪಡಲೇಬೇಕು. 2nd ಹೌಸ್ ಹಣ, ಫ್ಯಾಮಿಲಿ ಬೇಕು ಅಂದರೆ ನಿಮ್ಮ ಸ್ವಭಾವದಲ್ಲಿ ನೀವು ಬದಲಾವಣೆ ಮಾಡಿಕೊಂಡು ಎಲ್ಲರ ಜೊತೆಗೂ ನೀವು ಅನುಸರಿಸ್ಕೊಂಡು ಹೋದರೆ ಎಲ್ಲರ ಜೊತೆ ಜನ ನಿಮ್ಮ ಜೊತೆಗಿರ್ತಾರೆ. ಇಲ್ಲ, ನಿಮ್ಮಲ್ಲಿ ದುಷ್ಟತನ ಇದ್ದರೆ ಅನಿವಾರ್ಯವಾಗಿ ಹೆತ್ತ ತಾಯಿಗೆ ಹೆಗ್ಣ ಮುದ್ದು ಅಂದಂಗೆ ತಂದೆ ತಾಯಿಗೆ ಅನಿವಾರ್ಯವಾಗಿ ನಿಮ್ಮ ಜೊತೆಗಿರ್ತಾರೆ, ಹಾಗೂ ಹೆಂಡತಿ ಕೂಡ ಅನಿವಾರ್ಯವಾಗಿರ್ತಾರೆ. ಕೆಲವೊಬ್ರು ಇರ್ತಾರೆ, ಕೆಲವೊಬ್ರು ಇರೋದೇ ಇಲ್ಲ. ಹಾಗೆ ಹೆಣ್ಮಕ್ಳಿಗೂ ವೈಸ್ ವರ್ಷ. ಸೊ ಹೀಗಾಗಿ ನಿಮ್ಮ ಸ್ಥಿತಿಗತಿಯನ್ನು ನೀವು ಸರಿಪಡಿಸ್ಕೊಂಡು, ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡು, ಇನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ನೀವು ಸಹಿಸ್ಕೊಂಡು ಹೋದರೆ ಮಾತ್ರ ಎಲ್ಲರೂ ನಿಮ್ಮ ಜೊತೆಯಲ್ಲಿರ್ತಾರೆ. ಸೊ ಹೀಗಾಗಿ ಇದು ನಿಮ್ಮ ಪ್ರಯತ್ನದ ಮೇಲೆ ನಿಂತಿರೋದು. ಹಾಗೆ 3ನೇ ಮನೆ, ಇದು ಶ್ರಮ ಭಾವ ಅಂದರೆ ಏನಾದರೂ ನೀವು ಹೊಸದಾಗಿ ಮಾಡಬೇಕು, ನಿಮ್ಮ ಪರಾಕ್ರಮದ ಮನೆ. ಆದ್ದರಿಂದ ನೀವು ತಲೆ ಓಡಿಸಿ ಏನಾದರೂ ನೀವು ಕಷ್ಟಪಟ್ಟು ಮುಂದೆ ಹೋಗಿ ಸ್ಮಾಲ್ ಜರ್ನಿ ಸುತ್ತಮುತ್ತ ತಿರುಗಾಡಿ ನೀವು ಕಷ್ಟಪಟ್ಟು ಏನಾದರೂ ತಲೆ ಕೆಡಿಸ್ಕೊಂಡು ಮಾಡಿದ್ರೇ ನಿಮಗೆ 3ನೇ ಮನೆ ರಿಸಲ್ಟ್ ಸಿಗೋದು, ಪರಾಕ್ರಮದ ಭಾವ. ಆದ್ದರಿಂದ ನೀವು ನಿಮ್ಮ ದೈಹಿಕವಾದ ಶ್ರಮ ಹಾಕಲೇಬೇಕು, ನೀವು ನಿಮ್ಮ ಬ್ರೈನ್ ನೀವು ಯೂಸ್ ಮಾಡಲೇಬೇಕು 3ನೇದು. ಹಾಗೇನೆ 11th ಹೌಸ್ ಲಾಭ ಬರಬೇಕು ಅಂದರೆ ನೀವು ಇಷ್ಟೆಲ್ಲ ಕಷ್ಟಪಟ್ಟು ದುಡಿದ್ರೇ ತಾನೇ ನೀವು ಲಾಭ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು, ಸುಮ್ಮನೆ ಲಾಭ ಬಂದ್ಬಿಡೋದಿಲ್ಲ ಅಲ್ವಾ. ಸೊ ಆ ಲಾಭ ತಗೊಳ್ಬೇಕು ಅಂದರೆ ನೀವು ಕೂಡ ಶ್ರಮ ಪಡಲೇಬೇಕು. ಸೊ ಹೀಗಾಗಿ ಈ 2 3 11 ಉಪಚಯ ಭಾವಗಳು, ಇವು ಒಳ್ಳೆಯದು ಹೌದು, ಕೆಟ್ಟದ್ದು ಹೌದು. ಸೊ ಈ ಎಲ್ಲ ಮನೆಗಳು ಬಹಳ ಇಂಪಾರ್ಟೆಂಟ್. ಇನ್ನು 1ನ್ನು ನಾನು ಇಲ್ಲಿ ಬಿಟ್ಟಿದ್ದೀನಿ, ಯಾವುದು ಅಂದರೆ ತ್ರಿಕ್ ಭಾವಗಳು. ತ್ರಿಕ್ ಅಂದರೆ ಕಷ್ಟದ ಮನೆಗಳು, ದುಸ್ಥಾನಗಳು ಅಂತ ಕರಿತೀವಿ. ಅದು ಯಾವುದು, ನಿಮ್ದು ಯಾವುದೇ ಲಗ್ನದಿಂದ ಶುರು ಮಾಡಿ, ಯಾವುದೇ ಲಗ್ನ ಆಗಿರಲಿ 12 ಮನೆಯಲ್ಲಿ, ಅಲ್ಲಿಂದ 1ನೇ ಮನೆಯಿಂದ 6ನೇ ಮನೆ 8ನೇ ಮನೆ 12ನೇ ಮನೆ. ಅರ್ಥ ಆಯ್ತು ಸ್ನೇಹಿತರೆ?
ತ್ರಿಕ್ ಭಾವ ಅಂತ ಕರಿತೀವಿ, ಅದನ್ನ ದುಸ್ತಾನ ಅಂತ ಕರಿತೀವಿ. ದುಷ್ಟ ಮನೆಗಳು ಅಂದ್ರೆ ಅದು ಯಾವಾಗಲೂ ನಮಗೆ ಹೆಚ್ಚಾಗಿ ಕಷ್ಟವನ್ನೇ ಕೊಡೋ ಅಂತ ಮನೆಗಳಾದ್ದರಿಂದ ಅದನ್ನ ನಾವು ದುಸ್ತಾನಗಳು ಅಂತ ಕರಿತೀವಿ. ಯಾವ್ಯಾವುದು? ಆರು. ಯಾವುದೇ ಲಗ್ನದಿಂದ, ಒಂದನೇ ಮನೆಯಿಂದ ಲಗ್ನದಿಂದ ಶುರು ಮಾಡಿ ಆರನೇ ಮನೆ, ಎಂಟನೇ ಮನೆ, ಹನ್ನೆರಡನೇ ಮನೆ, ಆರು ಎಂಟು ಹನ್ನೆರಡು ಇವು ದುಸ್ಥಾನಗಳು ಅಂತ ಕರಿತೀವಿ. ಈ ಮೂರು ಮನೆಗಳು, ಆರನೇ ಮನೆ ನಮಗೆ ರೋಗ ಕೊಡುತ್ತೆ, ಶತ್ರುಬಾಧೆ ಕೊಡುತ್ತೆ, ಋಣ ಕೊಡುತ್ತೆ ಅಂದರೆ ಸಾಲ ಬಾಧೆ ಕೊಡುತ್ತೆ, ಇದು ನಮಗೆ ಸಮಸ್ಯೆ ಅಲ್ವಾ. ಎಂಟನೇ ಮನೆ ಆಕಸ್ಮಿಕವಾಗಿ ನಮಗೆ ಸಮಸ್ಯೆಗಳನ್ನು ತಂದೊಡ್ಡುತ್ತೆ, ಕಷ್ಟಗಳನ್ನು ತಂದೊಡ್ಡುತ್ತೆ, ಆಕ್ಸಿಡೆಂಟ್ಸ್ಗಳನ್ನು ತಂದೊಡ್ಡುತ್ತೆ ಅಲ್ವಾ, ಅದು ನಮಗೆ ಕಷ್ಟದ ಮನೆ. ಹನ್ನೆರಡನೇ ಮನೆ ನಮಗೆ ವ್ಯಯಭಾವ, ನಮಗೆ ಯಾವಾಗಲೂ ಖರ್ಚಿನ ಕೊಡುತ್ತೆ, ಹಾಸ್ಪಿಟಲ್ ಖರ್ಚಿನ ಕೊಡುತ್ತೆ, ಹಾಗೆ ನಮಗೆ ಜೈಲ್ವಾಸವನ್ನು ತೋರಿಸುತ್ತೆ, ಹೊರದೇಶವನ್ನು ಸೂಚಿಸುತ್ತೆ, ನಮ್ಮಿಂದ ನಮ್ಮವರಿಂದ ನಮ್ಮನ್ನು ದೂರ ಮಾಡುತ್ತೆ. ಸೊ ಹೀಗಾಗಿ ಹನ್ನೆರಡನೇ ಮನೆ ಕೂಡ ನಮಗೆ ಹೆಚ್ಚಾಗಿ ಕೆಟ್ಟದ್ದನ್ನು ಕೊಡುತ್ತೆ. ಸೊ ಹೀಗಾಗಿ ಈ ಮೂರು ಮನೆಗಳು ಆರು ಎಂಟು ಹನ್ನೆರಡು ಇವು ದುಸ್ಥಾನಗಳು. ಇದನ್ನ ಮರಿಬೇಡಿ, ನಾನಲ್ಲಿ ನೋಟ್ ಮಾಡಿಲ್ಲ, ದಯವಿಟ್ಟು ನೀವು ನೋಟ್ ಮಾಡ್ಕೊಳ್ಳಿ. ಈ ಮೂರು ಮನೆಗಳು ದುಸ್ಥಾನಗಳು. ಸೊ ಇದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಒಳ್ಳೆ ಮನೆಗಳು ಯಾವುದು? ಒಂದು ನಾಲ್ಕು ಏಳು ಹತ್ತು ತ್ರಿಕೋನಗಳು, ಒಂದು ಐದು ಒಂಬತ್ತು ಐದು ಹಿಂದಿನ ಜನ್ಮದ ನಾವು ಮಾಡಿರ್ತಕ್ಕಂಥ ಪುಣ್ಯವನ್ನು ಈ ಜನ್ಮಕ್ಕೆ ಎನ್ಕ್ಯಾಶ್ ಮಾಡೋದನ್ನು ತೋರಿಸುತ್ತೆ, ಒಂಬತ್ತು ಈ ಜನ್ಮದಲ್ಲಿ ಲಕ್ಕು ಹಾಗೂ ನಾವು ಎಷ್ಟು ಪುಣ್ಯನ ಸಂಪಾದನೆ ಮಾಡ್ತೀವಿ ಅನ್ನೋದನ್ನು ತೋರಿಸುತ್ತೆ. ಹೀಗಾಗಿ ಇವು ಆಸ್ಪೀಷಿಯಸ್, ಇವೆರಡು ತುಂಬ ಒಳ್ಳೆಯವು. ಎರಡು ಮೂರು ಹನ್ನೊಂದು ಫಿಫ್ಟಿ ಫಿಫ್ಟಿ, ಅರ್ಧ ಒಳ್ಳೆಯದು ಅರ್ಧ ಕೆಟ್ಟದ್ದು, ನಮ್ಮ ಸ್ವಪ್ರಯತ್ನದಿಂದ ಬರುವಂಥದ್ದು. ಹಾಗೂ ತ್ರಿಕ್ ದುಸ್ಥಾನಗಳು ಯಾವುದು? ಆರು ಎಂಟು ಹನ್ನೆರಡು ಇವು ಆಲ್ವೇಸ್ ನಮಗೆ ಕಷ್ಟವನ್ನು ಕೊಡೋದ್ರಿಂದ ಅದನ್ನು ದುಸ್ಥಾನಗಳು ಅಂತ ನಾವು ಕರಿತೀವಿ. ಈ ಹನ್ನೆರಡು ಮನೆಗಳ ಬಗ್ಗೆನೂ ನೀವು ತಿಳ್ಕೊಂಡಿದ್ದೀರ. ಇದು ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸಿದಾಗ, ಕೆಲವೊಂದು ಜಾತಕವನ್ನು ಉಪಯೋಗಿಸಿ ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ. ಒಂದು ಸೀಕ್ರೆಟನ್ನು ನಿಮ್ಗೆ ಹೇಳಬೇಕು ಅಂದರೆ, ಯಾವಾಗಲೂ ಒಂದು ನಾಲ್ಕು ಏಳು ಹತ್ತು ಈ ನಿಮ್ಮ ಲಗ್ನದಿಂದ ನೀವು ಎಣಿಸಿದಾಗ ಈ ಒಂದು ನಾಲ್ಕು ಏಳು ಹತ್ತು ಮನೆಗಳಲ್ಲಿ ಯಾವುದೇ ಗ್ರಹಗಳು ಇಲ್ಲ ಅಂತ ಆದರೆ ಒಂದು ಲೆವೆಲಲ್ಲಿ ನಾವು ತುಂಬ ಲಕ್ಕಿ ಅಂತ ಅರ್ಥ. ಯಾಕೆ ಅಂದರೆ ನಿಮಗೇನಾದರೂ ಒಂದು, ಫಾರ್ ಎಕ್ಸಾಂಪಲ್, ನೀವೊಂದು ಯಾವುದೋ ಒಂದು ವಸ್ತು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ, ಅದನ್ನು ನೀವು ಡೈರೆಕ್ಟಾಗಿ ಹೋಗಿ ಎಂಡ್ ಯೂಸರ್ ನಿಮ್ಮ ಕಸ್ಟಮರ್ಗೆ ಡೈರೆಕ್ಟಾಗಿ ಮಾರ್ತೀರಾ, ಇಮಿಡಿಯೇಟಾಗಿ ದುಡ್ಡು ಕೊಡ್ತಾರೆ, ತೊಗೊಂಡ್ಬರ್ತೀರಾ, ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ, ತೊಗೊಂಡೋಗಿ ಕೊಡ್ತೀರಾ. ಅಂದರೆ ಅಲ್ಲಿ ಯಾರು ಮಿಡ್ಲ್ ಮ್ಯಾನೇ ಇಲ್ಲ, ಡೈರೆಕ್ಟ್ ನೀವು ಕಸ್ಟಮರ್ಗೆ ಸೇಲ್ ಮಾಡ್ತೀರಾ, ಅವತ್ತೇ ದುಡ್ಡು ತೊಗೊಂಡ್ಬರ್ತೀರಾ. ಸೊ ನಿಮಗೆ ನೀವು ಮಾಡಿದ ಸೇಲೂ ಆಗುತ್ತೆ, ನಿಮಗೆ ಲಾಭನೂ ಬರುತ್ತೆ, ನಿಮಗೆ ಇನ್ವೆಂಟ್ರಿನೂ ಖಾಲಿ ಆಗುತ್ತೆ, ಯು ವಿಲ್ ಬಿ ಹ್ಯಾಪಿ. ಅದೇ ನೀವು ಮ್ಯಾನುಫ್ಯಾಕ್ಚರ್ ಮಾಡಿರೋ ಪ್ರಾಡಕ್ಟಿಗೆ ಮಧ್ಯದಲ್ಲಿ ಮಿಡ್ಲ್ ಮ್ಯಾನ್ ಇದ್ರು ಅಲ್ವಾ, ಒಬ್ಬ ಸೂಪರ್ ಸ್ಟಾಕಿಸ್ಟ್ ಬರ್ತಾನೆ, ಆಮೇಲೆ ಡೀಲರ್ಸ್ಗಳು ಬರ್ತಾರೆ, ಅವ್ರ ತ್ರೂ ಶಾಪ್ಗಳಿಗೆ ಹೋಗಬೇಕು, ಅವರಿಂದ ಎಂಡ್ ಯೂಸರ್ಗೆ ಹೋಗಬೇಕು, ಇನ್ ಬಿಟ್ವೀನಲ್ಲಿ ನೀವು ಸೂಪರ್ ಸ್ಟಾಕಿಸ್ಟಿಗೆ ಒಂದಿಷ್ಟು ದಿನ ನೀವು ಕ್ರೆಡಿಟ್ ಕೊಡಬೇಕು, ಸಾಲ ಕೊಡಬೇಕು, ಅವನು ಡಿಸ್ಟ್ರಿಬ್ಯೂಟ್ರಿಗೆ ಕೊಡಬೇಕು, ಅವನು ರೀಸೆಲ್ಲರಿಗೆ ಔಟ್ಲೆಟಿಗೆ ಕೊಡಬೇಕು, ಅವನಲ್ಲಿಂದ ಕಸ್ಟಮರಿಗೆ ಮಾರಬೇಕು, ಅವನ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಇವನಿಗೆ ಕೊಡಬೇಕು, ಇವನು ದುಡ್ಡು ಕಲೆಕ್ಟ್ ಮಾಡಿ ಇವನಿಗೆ ಕೊಡಬೇಕು, ಇವನು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ನಮಗೆ ಕೊಡಬೇಕು. ಅಷ್ಟರೊಳಗಡೆಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋನು ಎರಡು ತಿಂಗಳಾರಾಗ್ಬೋದು, ಮೂರು ತಿಂಗಳು ಆಗ್ಬೋದು, ಆರು ತಿಂಗಳು ಆಗ್ಬೋದು, ಅವನಿಗೆ ದುಡ್ಡು ಸಿಗೋ ಅಷ್ಟರೊಳಗೆ ಅವನ ಹತ್ರ ದುಡ್ಡು ಹಾಕಿ 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 ಅವನು ಒಣಗೋಗ್ಬಿಟ್ಟಿರ್ತಾನೆ. ಅದರ ಅರ್ಥ ಏನು ಅಂದರೆ, ಈ ನಾಲ್ಕು ಮನೆಗಳಲ್ಲಿ ಯಾವುದು ಗ್ರಹಗಳು ಇಲ್ಲ ಅಂದರೆ ನಿಮ್ಮ ನೈಸರ್ಗಿಕವಾಗಿ ಭಗವಂತ ನಮಗೇನು ಪ್ರಕೃತಿ ನಮಗೆ ಕೊಡ್ತಾ ಇದೆ, ಯಾವುದೇ ಅಡೆತಡೆ ಇಲ್ಲದೇ ಆ ಎಲ್ಲ ಸುಖಗಳನ್ನು ನಾವು ಈಸಿಯಾಗಿ ಅನುಭವಿಸ್ಬೋದು. ಯಾವುದಾದರೂ ಗ್ರಹಗಳು ಈ ಮನೆಗೆ ವಿರುದ್ಧವಾಗಿರ್ತಕ್ಕಂಥದ್ದು, ಶತ್ರುಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಸ್ಥಿತಿಗಳನ್ನು ನಾನು ಏನೇನು ಹೇಳಿದ್ದೀನಿ, ನೀಚತ್ವದ್ದಾಗಿರ್ಬೋದು, ಆ ರೀತಿ ಯಾವುದಾದ್ರೂ ಗ್ರಹಗಳಲ್ಲಿ ಕೂತಾಗ ಅಲ್ಲಿ ಸಿಗತಕ್ಕಂತಹ ಫಲಗಳಿಗೆ ಅವರು ಅಡ್ಡಿ ಮಾಡ್ತಾರೆ. ಸ್ನೇಹಿತ ಆಗಿದ್ದರೆ ಈಸಿಯಾಗಿ ಬಿಟ್ಕೊಟ್ಬಿಡ್ತಾನೆ, ಆಯ್ತು ಹೋಗಪ್ಪ ಪರವಾಗಿಲ್ಲ. ಅದೇ ಶತ್ರು ಗ್ರಹ ಕೂತಿದ್ರೆ ಹೋಗೋದಕ್ಕೆ ತಡೆ ಮಾಡ್ತಾನೆ, ಎನ್ಕ್ವೈರಿ ಮಾಡ್ತಾನೆ, ಅಥವಾ ಅವನು ಅದಕ್ಕೆ ಇನ್ನೇನೋ ಬೈಪಾಸ್ ಮಾಡೋ ಪ್ರಯತ್ನ ಮಾಡ್ತಾನೆ, ಏನೋ ಒಂದು ನಡೆಯುತ್ತೆ. ಆಗ ನಿಮಗೆ ನಿಧಾನವಾಗಿ ಡಿಲೇ ಆಗುತ್ತೆ, ಹೆಚ್ಚು ತಡೆದ ರಿಸಲ್ಟ್ ಬರುತ್ತೆ, ಕೆಲವೊಂದು ಟೈಮ್ ಫಿಲ್ಟರ್ ಆಗುತ್ತೆ, ಪೂರ್ಣ ರಿಸಲ್ಟ್ ಬರೋದಿಲ್ಲ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಸೊ ನೈಸರ್ಗಿಕವಾಗಿರ್ತಕ್ಕಂಥ ಈ ನಾಲ್ಕು ಮನೆಗಳಲ್ಲಿ ಯಾವುದು ಗ್ರಹಗಳು ಇಲ್ಲ ಅಂದ್ರೆ ಬಹಳ ಲಕ್ಕಿ.
ಅದನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ವಿಸ್ತಾರವಾಗಿ ಅದನ್ನು ಹೇಳ್ಕೊಡ್ತೀನಿ. ಸದ್ಯಕ್ಕೆ ಸಾಕು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡ್ತೀರಾ, ಲೈಕ್ ಮಾಡೇ ಮಾಡ್ತೀರಾ, ಖಂಡಿತ ಮಾಡಿ. ಹಾಗೂ ಈ ವಿದ್ಯೆ ನಮಗೆ ಮಾತ್ರ ಸೀಮಿತ ಇಡದೇನೆ ಹೆಚ್ಚು ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ನಿಮಗೆಲ್ಲೆಲ್ಲಿ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ, ಯೂಟ್ಯೂಬಲ್ಲೆಲ್ಲ ಶೇರ್ ಮಾಡಿ, ಪ್ರತಿಯೊಬ್ಬರು ಈ ವಿದ್ಯೆಯನ್ನು ಕಲೀರಿ. ಹಾಗೂ ಯಾರಾದರೂ ಮೊದಲನೇ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇದ್ದರೆ ನಂದನ್ನು, ಖಂಡಿತವಾಗಿ ಇದನ್ನು ಫಸ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಮುಂದಿನ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ. ನೀವು ಅಪ್ಲೋಡ್ ಮಾಡ್ತಾ ಇದ್ದ ಹಾಗೆ ನಿಮಗೆ ಇಂಟಿಮೇಷನ್ ಬರುತ್ತೆ ಸ್ನೇಹಿತರೆ. ನಮಸ್ಕಾರ.